ಕಾಂಗ್ರೆಸ್ ಪಕ್ಷದ ಒಳಗೆ ಏನ್ ನಡೀತಿದೆ ಅನ್ನೋದು ನನಗೆ ಗೊತ್ತಾಗಿಲ್ಲ. ಇಲ್ಲಿನ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮುಖಂಡರ ಮನಸ್ಥಿತಿ ಪಕ್ಷದ ವರಿಷ್ಠರಿಗೆ ಗೊತ್ತಾಗಬೇಕು. ಹಲಗೂರು ಗ್ರಾಮದಲ್ಲಿ ಸುಮಲತಾ ಹೇಳಿಕೆ ನೀಡಿದ್ದಾರೆ. ಇವರ ಬೇಡಿಕೆ ಏನು ಅನ್ನೋದು ಅವರಿಗೆ ಗೊತ್ತಾಗಲಿ ಎಂದು ಕಾಂಗ್ರೆಸ್ ಮುಖಂಡರನ್ನ ಭೇಟಿ ಮಾಡ್ತಿದ್ದೀನಿ. ಜನರ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸಲಿಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಆಕ್ಟಿವ್ ಆಗಿದ್ದೀನಿ. ನಿಮ್ಮೊಂದಿಗೆ ಮಳ್ಳವಳ್ಳಿ ಹುಚ್ಚೇಗೌಡರ ಮೊಮ್ಮಗನೂ ಇದ್ದಾನೆ. ಹಲಗೂರು ಗ್ರಾಮದಲ್ಲಿನ ರೋಡ್ ಶೋ ವೇಳೆ ಸುಮಲತಾ ಅಂಬರೀಶ್ ಹೇಳಿಕೆ. ಅಂಬರೀಶ್ ಬಾಲ್ಯದ ದಿನಗಳನ್ನ ಕಳೆದಿದ್ದು ಮಳ್ಳವಳ್ಳಿಯಲ್ಲೇ. ಇಂದು ನನ್ನೊಂದಿಗೆ ಮಳ್ಳವಳ್ಳಿ ಹುಚ್ಚೇಗೌಡರ ಮೊಮ್ಮಗ ಅಭಿಷೇಕ್ ಕೂಡ ಬಂದಿದ್ದಾನೆಂದು ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಋಣಿ. ನೀವು ನನ್ನ ಇರ್ತೀವಿ ಅಂದ್ರೆ ನಾನು ನಿಮ್ಮ ಜೊತೆ ಜೀವನ ಪೂರ್ತಿ ಇರ್ತೀವಿ ಎಂದು ಹೇಳಿದರು. ಸವಣೂರು ತಾಲೂಕು ಕಡಕೋಳ ಗ್ರಾಮದಲ್ಲಿ ಅಕ್ರಮ ಗುಡಿಸಲು ತೆರವುಗೊಳಿಸಲು ಹಲವು ಮನವಿ ಮಾಡಿದ್ರು, ಇನ್ನುವರೆಗೆ ಕ್ರಮ ಕೈಗೊಂಡಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾವೇರಿ ಜಿಲ್ಲೆ ಸವಣೂರು ತಾಲೂಕು ಕಡಕೋಳ ಗ್ರಾಮದಲ್ಲಿ ಕಳೆದ 3-4 ವರ್ಷಗಳಿಂದ ನವಗ್ರಾಮದಲ್ಲಿರುವ ಅಕ್ರಮ ಗುಡಿಸಲು ತೆರವುಗೊಳಿಸಿರುವ ಕುರಿತು ಅನೇಕ ಬಾರಿ ತಹಸೀಲ್ದಾರ್ ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿಯ ಪಿಡಿಒ ಹಾಗೂ ಅಧ್ಯಕ್ಷ ಉಪಾಧ್ಯಕ್ಷ ಮತ್ತು ಸದಸ್ಯರುಗಳಿಗೆ 16 ಬಾರಿ ಮನವಿ ಮಾಡಿ ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದು ಕ್ರಮ ಕೈಗೊಳ್ಳಲಿ ಎಂದು ವಿನಂತಿಸಿಕೊಂಡರು. ಈವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಮತ್ತು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಸಭೆಯ ಠರಾವ್ ಇಲ್ಲದೆ ಬೇರೊಬ್ಬರ ಹೆಸರಿನಲ್ಲಿ ಆಸ್ತಿಯನ್ನು ನಮೂದೇ ಮಾಡಿದ್ದಾರೆ. ಅಕ್ರಮ ಗುಡಿಸಲುಗಳಿಗೆ ಅನಧಿಕೃತವಾಗಿ ಗ್ರಾಮ ಪಂಚಾಯತ್ ಉತ್ತರವಿಲ್ಲದೆ ಭಾಗ್ಯ ಜ್ಯೋತಿಯನ್ನು ನೀಡಿದ್ದಾರೆ. ಇದರಲ್ಲಿ ಹಣಕಾಸಿನ ಅವ್ಯವಹಾರ ಕಂಡು ಬರುತ್ತದೆ. ಕಳೆದ 20 ದಿನಗಳಿಂದ ಗ್ರಾಮ ಪಂಚಾಯಿತಿಯ ಪಿಡಿಒ ಅಧ್ಯಕ್ಷರು ಸದಸ್ಯರು ಗುಡಿಸಲು ತೆರವುಗೊಳಿಸುತ್ತೇವೆ ಅಂತ ಹೇಳಿ ದಿನಾಂಕ 11/3/2010 ಪಂಚಾಯಿತಿಗೆ ಕೇಳಲು ಬಂದಾಗ ಯಾವುದೇ ಅಧಿಕಾರಿಗಳು ಅಧ್ಯಕ್ಷರು ಸದಸ್ಯರು ನಮ್ಮೆಲ್ಲರನ್ನ ತಿರಸ್ಕರಿಸಿ ಸಂಜೆಯಾದರೂ ಯಾರು ನಮ್ಮ ಕೋರಿಕೆಯನ್ನು ಈಡೇರಿಸಲಿಲ್ಲ. ಅದಕ್ಕಾಗಿ ನಾವುಗಳು ನಿರಂತರ ಹೋರಾಟ ನಡೆಸುತ್ತಿದ್ದೇವೆ ಎಂದು ಊರಿನ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಆರ್ಕೆ ದೇಶಪಾಂಡೆ, ಈರಣ್ಣ ಬಾಕಿ, ಸುರೇಶ್ ಗುಜ್ರಿ, ನಿಂಗಪ್ಪ ಧರೆಪ್ಪನವರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಹಾವೇರಿ ಜಿಲ್ಲಾ ಸವಣೂರು ತಾಲೂಕು ಕಡಕೋಳಿನ ಗ್ರಾಮ ಪಂಚಾಯತ್ ಅವ್ಯವಹಾರದ ಬಗ್ಗೆ ನಾನು ಆರ್ಕೆ ದೇಶಪಾಂಡೆ, ಭಾರತೀಯ ಕಿಸಾನ್ ಸಂಘ ಜಿಲ್ಲಾಧ್ಯಕ್ಷನಾಗಿ ನಾನು ಇವತ್ತು ಹೇಳೋದಂದ್ರೆ ಸತತ 5 ವರ್ಷಗಳಿಂದ ನಾವು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಜಿಲ್ಲೆ ನವಗ್ರಾಮ 154 ನಂಬರ್ ಸರ್ವೆ ನಂಬರ್ ಕಲ್ವಾಳ ರಸ್ತೆಯಲ್ಲಿರುವಂಥ ಇದನ್ನು ನಕಲಿ ಇದನ್ನು ಉತ್ತರ ಸೃಷ್ಟಿ ಮಾಡಿದ್ದಾರೆ. ಅದಕ್ಕೆ ಠರಾವ್ ತಾರೀಕಿಲ್ಲ ಮತ್ತು ಅಲ್ಲಿ ಠರಾವ್ ಪುಸ್ತಕನಲ್ಲಿ ಯಾರ ಅನುಮೋದನೆ ಯಾರ ಸೂಚಕರ ಅನ್ನೋದಿಲ್ಲ. ಈಗ ಅಲ್ಲಿ ಅವರು ಬಣಿವೆ ಒಟ್ಟಿದ್ರು, ಅದನ್ನು ನಮ್ಮ ಗ್ರಾಮ ಇಲ್ಲಿ ಹಿರಿಯಂಥ ಗ್ರಾಮಸ್ಥರು ಬಣಿವೆ ಕಿತ್ತಿದ್ದಾರೆ. ಈಗ ಅಲ್ಲಿ ಏನು ಮಾಡಿದಾರೆ ಅಂದರೆ ಕೆಲವೊಂದು ಜನರಿಗೆ ಕುಮ್ಮಕ್ಕೆ ಕೊಟ್ಟು ಅಲ್ಲಿ ಹಣದ ವಾಸನೆ ಮೂಡಿದೆ. ಅಲ್ಲಿ ಈಗ ಅಲ್ಲಿ ತಗಡು ಹಾಕ್ಕೊಂಡು ಈಗ ಅಲ್ಲಿ ಅವರಿಗೆ ಭಾಗ್ಯ ಜ್ಯೋತಿ ಯೋಜನೆಯನ್ನು ಕೊಟ್ಟಿದ್ದಾರೆ ಕಳೆದ 1 ತಿಂಗಳಿಂದ. ಅದಕ್ಕೆ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧಕರ ಸಂಘವು 31 ವಾರ್ಷಿಕ ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿದೆ ಎಂದು ಅಧ್ಯಕ್ಷ ಸಿಎ ರಾಘವೇಂದ್ರ ಶೆಟ್ಟಿ ತಿಳಿಸಿದರು. ಬೆಂಗಳೂರಿನ ಪ್ರೆಸ್ ಕ್ಲಬ್ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇದೇ March 15 ಮತ್ತು 16 ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧಕ ಸಂಘವು 31 ವಾರ್ಷಿಕ ವಿಚಾರ ಸಂಕಿರಣವನ್ನು
ಬೆಂಗಳೂರಿನ ವಿಜಯನಗರದ ಬಂಟರ ಸಂಘದ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಕರ್ನಾಟಕ ಲೆಕ್ಕ ಪರಿಶೋಧಕರ ಸಂಘ 63 ವರ್ಷ ಇತಿಹಾಸ ಹೊಂದಿರುವಂತಹ ಸಂಘ, ದೇಶದಲ್ಲಿ ಅತ್ಯಂತ ಹಳೆಯ ಹಾಗೂ ದೊಡ್ಡ ಸಂಘ. ಇದರ 31ನೇ ವಾರ್ಷಿಕ ವಿಚಾರ ಸಂಕಿರಣವನ್ನು ದಿನಾಂಕ 15 ಮತ್ತು 16 ಮಾರ್ಚ್ ಶುಕ್ರವಾರ ಹಾಗೂ ಶನಿವಾರ 2019 ಬಂಟರ ಸಂಘ ವಿಜಯನಗರ ಇದರ ಅಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ವಿಚಾರ ಸಂಕಿರಣಕ್ಕೆ ಮುಖ್ಯ ಅತಿಥಿಗಳಾಗಿ ಕೇಂದ್ರ ಸಚಿವರಾದಂತಹ ಸದಾನಂದ ಗೌಡರು ಒಪ್ಪಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಪ್ರೆಸ್ ಕ್ಲಬ್ನಲ್ಲಿ ರೋಟರಿ ಕ್ಲಬ್ ಸದಸ್ಯರು ಪತ್ರಿಕಾಗೋಷ್ಠಿ ನಡೆಸಿದರು. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರೋಟರಿ ಕ್ಲಬ್ ವತಿಯಿಂದ ಬಡ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣ ಅನುಕೂಲ ಎನ್ನುವ ಉದ್ದೇಶದಿಂದ ಸಂಘದ ವತಿಯಿಂದ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನವನ್ನು ನೀಡಲಾಗುತ್ತಿದ್ದು, ಇದಕ್ಕೆ ಸುಮಾರು 217 ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ. ವಿದ್ಯಾರ್ಥಿಗಳ ಆಯ್ಕೆ ಪ್ರಕ್ರಿಯೆಯು ಮಾರ್ಚ್ 24ರವರೆಗೆ ನಡೆಯಲಿದೆ ಎಂದು ತಿಳಿಸಿದರು.